ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಗಜೇಂದ್ರ. ಇದೀಗ ವಾರ್ತೆಗಳ ವಿವರ. ಚಿಕ್ಕನಾಯಕನಹಳ್ಳಿ ಎಪಿಎಂಸಿ ನಫೆಡ್ ಕೊಬ್ಬರಿ ಖರೀದಿ ಕೇಂದ್ರದಲ್ಲಿನ ಕರ್ಮಕಾಂಡ ಎಂಬ ಶೀರ್ಷಿಕೆಯಡಿ ನಿನ್ನೆ ಅಮೋಘ ಟಿವಿಯಲ್ಲಿ ಸುದ್ದಿ ಬಿತ್ತಾರವಾದ ಹಿನ್ನೆಲೆ ವರದಿಗೆ ಎಚ್ಚೆತ್ತ ಅಧಿಕಾರಿಗಳು 24 ಗಂಟೆಯಲ್ಲೇ ಸ್ಥಳಕ್ಕೆ ದೌಡಾಯಿಸಿ ಸಮಸ್ಯೆ ಆಲಿಸಿದ್ದಾರೆ. ಚಿಕ್ಕನಾಯಕನಹಳ್ಳಿ ಎಪಿಎಂಸಿ ನಫೆಡ್ ಕೊಬ್ಬರಿ ಖರೀದಿ ಕೇಂದ್ರದಲ್ಲಿನ ಕರ್ಮಕಾಂಡ ಎಂಬ ಶೀರ್ಷಿಕೆಯಡಿ ನಿನ್ನೆ ಅಮೋಘ ಟಿವಿಯಲ್ಲಿ ಸುದ್ದಿ ಬಿತ್ತರವಾದ ಹಿನ್ನೆಲೆಯಲ್ಲಿ ವರದಿಗೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು 24 ಗಂಟೆಯಲ್ಲಿ ಸ್ಥಳಕ್ಕೆ ಅಧಿಕಾರಿಗಳು ದೌಡಾಯಿಸಿ ಸಮಸ್ಯೆ ಆಲಿಸಿದ್ದಾರೆ. ಇನ್ನು ಜಿಲ್ಲಾ ತೋಟಗಾರಿಕಾ ನಿರ್ದೇಶಕರು ರಘು ಅಮೋಘ ಟಿವಿಯೊಂದಿಗೆ ಮಾತನಾಡಿ, ಕೊಬ್ಬರಿ ಖರೀದಿ ಮಾಡಲು ರೈತರಿಗೆ ಸಹಾಯವಾಗಲಿ ಎಂದು ನಫೆಡ್ ತೆರೆದಿರುವುದು, ಆದರೆ ಇಲ್ಲಿನ ಸಮಸ್ಯೆ ಬಗ್ಗೆ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿನ ಸಮಸ್ಯೆ ಮನವರಿಕೆಯಾಗಿದೆ. ಈಗಾಗಲೇ ಕೊಬ್ಬರಿ ಖರೀದಿ 75% ಮುಗಿದಿದ್ದು ಇನ್ನು ಉಳಿದ 25% ಮಾತ್ರ ಬಾಕಿ ಇದೆ. ಗಾತ್ರದಲ್ಲಿ ಸಣ್ಣ ಇದ್ದರೂ ಗುಣಮಟ್ಟದಲ್ಲಿ ನಂಬರ್ 1 ಕೊಬ್ಬರಿಯಾಗಿದ್ದು ಜಿಲ್ಲಾಧಿಕಾರಿಗಳು ಹಾಗೂ ನಫೆಡ್ ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಡಲಿದ್ದೇವೆ. ಜಿಲ್ಲಾ ತೋಟಗಾರಿಕೆ ನಿರ್ದೇಶಕರು ರಘು ತಿಳಿಸಿದರು. ಶಿವಕುಮಾರ್ ಅಂತ. ಯಾವರು? ಸಾವು ಶೆಟ್ಟಿ. ಅಲ್ಲೇ ನಾವು ಒಂದು ವಾರ ಆಯಿತು ಕೊಬ್ಬರಿ ತೊಗೊಂಬಂದು ಮಾರ್ಕೆಟಿಗೆ. ಮಾರ್ಕೆಟ್ನಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ. ಇಲ್ಲಿ 10 ಗಂಟೆ 11 ಗಂಟೆ ಕಳೆದ್ಮೇಲೆ ಟ್ರ್ಯಾಕ್ಟರ್ಗಳು ಟ್ರೇಲರ್ಗಳನ್ನೆಲ್ಲ ಬಿಟ್ಟೋಗಿರ್ತಾರೆ ಕೊಬ್ಬರಿ ತುಂಬಿ. ಯಾರು ಬೇಕಾದರೂ ಎಂಜಿನ್ ಬಂದು ಎಂಜಿನ್ ತೊಗೊಂಬಂದು ಟ್ರೇಲರ್ ಹಾಕ್ಕೊಂಡು ಹೋಗ್ಬೋದು. ಆ ರೀತಿ ಅವ್ಯವಸ್ಥೆ ಇದೆ. ಮತ್ತು ಇಲ್ಲಿ ಏನಾಗಿದೆ ಅಂತಂದ್ರೆ ರಾತ್ರಿ ರೈತರುಗಳು ಬಂದು ಮಲಗ್ತಾರೆ, ಹಾವುಗಳು ಕಚ್ಚಿದ್ರು ಕೇಳೋರಿಲ್ಲ, ಲೈಟ್ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಏನು ಸರಿಯಾದ ವ್ಯವಸ್ಥೆನೇ ಇಲ್ಲ. ಅದರಿಂದ ಈ ಮಾರ್ಕೆಟಲ್ಲಿ ಒಂದು ಸರಿಯಾದ ವ್ಯವಸ್ಥೆಯನ್ನು ರೂಪಿಸ್ಬೇಕು. ಮತ್ತು ಇಲ್ಲಿ ಟಾಯ್ಲೆಟ್ಗೆ ಆಗಲಿ ಯಾವುದಕ್ಕೆ ಆಗಲಿ ರೀಸಸ್ಗೆ ಹೋಗಬೇಕು, ಟಾಯ್ಲೆಟ್ಗೆ ಹೋಗಬೇಕು ಅಂದರೆ ಒಂದು ಶೌಚದ ವ್ಯವಸ್ಥೆ ಇಲ್ಲ, ಯಾವುದಕ್ಕೂ ಒಂದು ಸರಿಯಾದ ವ್ಯವಸ್ಥೆ ಇಲ್ಲ. ಎಲ್ಲ ಉಳಿಯಾರ್ನಲ್ಲಿ ಹೆಡ್ ಆಫೀಸ್ ಇರೋದ್ರಿಂದ ಇಲ್ಲಿ ಯಾವುದು ಅಧಿಕಾರಿ ಸಿಬ್ಬಂದಿಗಳೇ ಆಗಲಿ ಯಾರೂ ಬರ್ತಾ ಇಲ್ಲ. ಎಂದೋ ಒಂದು ದಿವಸ ಬರ್ತಾರೆ, ವಾರಕ್ಕೊಂದಿವಸ 2 ದಿವಸ ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ, ವ್ಯವಸ್ಥೆ ಮಾಡ್ಸೋಣ ಅಂತಾರೆ. ಮತ್ತು ಸಿಸಿ ಕ್ಯಾಮ್ರಾಗಳು ಸರಿಯಾಗಿ ಇಲ್ಲ ಅನಿಸುತ್ತೆ, ಅದರಿಂದ ಸಿಸಿ ಕ್ಯಾಮ್ರಾಗಳನ್ನ ಹಾಕಿ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಿಸಿದ್ರೆ ಈ ಭಾಗದಲ್ಲಿ ರೈತರಿಗೆಲ್ಲ ಅನುಕೂಲ ಆಗುತ್ತೆ. ಇನ್ನು ರೈತ ಹೊನ್ನೆಬಾಗಿ ಶಶಿಧರ್ ಮಾತನಾಡಿ, ನಫೆಡ್ ಪ್ರಾರಂಭದಲ್ಲಿ ಅನುಸರಿಸಿದ FAQ ಅಳತೆ ಮಾಪಕ 30 ವರ್ಷದಿಂದ ಇಂದಿಗೂ ಅನುಸರಿಸುತ್ತಿರುವುದು ರೈತರಿಗೆ ನುಂಗಲಾಗದ ತುತ್ತಾಗಿದೆ. ಇಲ್ಲಿನ ವಾತಾವರಣಕ್ಕೆ ತಕ್ಕಂತೆ ಕೊಬ್ಬರಿ ಗುಣಮಟ್ಟವಾಗಿದ್ದು ರೈತರಿಗೆ ಅನ್ಯಾಯವಾಗುತ್ತಿರುವುದು ಭಾರಿ ನಷ್ಟ, ನೋವಿನ ಸಂಗತಿ. ಅರ್ಧಕ್ಕರ್ಧ ಸುಕ್ಕು ಪುಡಿ ಸಣ್ಣ ಕೊಬ್ಬರಿ ತೆಗೆದಿರುವುದರಿಂದ ರೈತರಿಗೆ ನಷ್ಟ. ನಫೆಡ್ ಮುಚ್ಚಿ ಇಲ್ಲದಿದ್ದರೆ ಕೊಂಡುಕೊಳ್ಳಿ ಎಂದು ರೈತರು ಅಧಿಕಾರಿಗಳಿಗೆ ಮನವಿ ಮಾಡಿದರು. ಒಂದು ಮೂಟೆಗೆ 40 ಕೆಜಿ 15 ಕೆಜಿ ತೆಗಿತಾ ಇದೆ. ಈಗ ಯಾವುದೋ ಟ್ರ್ಯಾಕ್ಟರ್ ಇತ್ತು, 20 ಚೀಲ 10 ಚೀಲ ತೊಗೊಂಡಿತ್ತು, ಚೀಲ ಸಿಗಲಿಲ್ಲ. ಅದನ್ನ ಏನು ಗೊತ್ತಾ, ಹೊರತಕ್ಕೆ ಆರಕ್ಕೆ ಕೊಡ್ಬೇಕು. ಈಗ ಅವ್ರಿಗೆ ಗೊತ್ತಿರೋದು ನಾವು ಬಾಗಿಲ ಹಾಕ್ಸ್ಬಿಡಿ ಸರ್, ಇಲ್ಲ ತಗೊಳ್ಳಿಲ್ಲ ಅಂದ್ರೆ ಬಾಗಿಲ ಹಾಕಿದ್ರೆ ಅದು ಸೇರಿಸಿ ಮಾರ್ಕೆಟ್ ಎಲ್ಲಾರು ಹೋಗುತ್ತೆ, ನಾವು ಮಾರ್ಕೋಬಹುದು. ಆಮೇಲೆ ಕ್ಯಾಶ್ ದುಡ್ಡಾರ ಬರುತ್ತೆ ರೈತ. ಅಲ್ಲ ಅಲ್ಲ, ಅದು 60 ರೂಪಾಯಿ 70 ರೂಪಾಯಿ ಕೇಳ್ತಾರೆ. ಈಗ ನಾವು ಟ್ಯಾಲಿ ಮಾಡ್ಕೊಂಡ್ರೆ ಇಲ್ಲಿ ನೀವು ಕೊಡೋ ರೇಟ್ಗೆ ಅದಕ್ಕೂ ನಾವು ಅಂಗಡಿ ತಗೊಂಡೋದ್ರೆ ಹೆಚ್ಚು ಕಡಿಮೆ ಅದೆಲ್ಲ ಹೋಗ್ಬಿಟ್ಟು ಅಲ್ಲ, ಒಳ್ಳೆ ಆಯಿಲ್ ಕಂಟೆಂಟ್ಸ್ ಇದೆ ಕೊಪ್ಪಳಿನೇ ತಾಂಡಲ್ಲ. ರಿಕ್ವೆಸ್ಟ್ ಸರ್, ಸರ್ ಈಗ ಏನು ಗೊತ್ತಾ, ನೀವು ಏನೇ ತೊಗೊಂಡೋಗಲ್ಲ ಹಾಕಿರೋ ಇದು ಸ್ಕೌಟ್ ಮಾಡಿ ಮಾಡಿ. ಈ ರೈತರಿಗೆ ಯಾಕೆ ಬರ್ಡನ್ ಮಾಡ್ತಾರೋ ನನಗಂತೂ ಗೊತ್ತಾಗ್ತಿಲ್ಲ. ಈಗ ಆ್ಯಕ್ಚುಲಿ ಇದೊಂದು 3 ತಿಂಗಳು ಬಿಟ್ಟರೆ ಇದು ಗೊಬ್ಬರ, ಅದು ಆಫ್ ರೇಟ್ಗೆ ಮಾರೋದು, ಅದು ಅರಾಜ್ ಹಾಕ್ಬಿಟ್ಟು ಏನು ನೋಡಿ ನೋಡಿ. ಇಂಥವೆಲ್ಲ ತೆಗೆದ್ರೆ ದೇವ್ರೆ ನೀವು ತಗೊಳೋದ್ರಲ್ಲಿ ಅರ್ಥನೇ ಇಲ್ಲ ಸರ್. ಮೊಬೈಲ್ ಇಲ್ಲ, ಕ್ಲೋಸ್ ಮಾಡಿಸ್ಬಿಡಿ ಅಂತ. ಏನು ಆಗುತ್ತೆ ಅವ್ರ ಹಣೆ ಬಾರಿ ಇನ್ನೇ ಮಾಡಕ್ಕಾಗ್ತಾ ಏನು ಮಾಡಿ ತುಮಕೂರು ಎಪಿಎಂಸಿ ಆವರಣದಲ್ಲಿ ರೈತರಿಗೆ ನಿಲ್ಲಲು ಮಲಗಲು ಸೂಕ್ತ ಜಾಗವಿಲ್ಲ, ವಿಷ ಜಂತುಗಳ ಕಾಟ, ಕುಡಿಯುವ ನೀರಿಲ್ಲ, ಬೆಳಕಿನ ವ್ಯವಸ್ಥೆ ಇಲ್ಲ, ಶೌಚಾಲಯ ವ್ಯವಸ್ಥೆ ಇಲ್ಲ, ಹಾಗೂ ನಮ್ಮ ದಾಸ್ತನಿಗೆ ಯಾವುದೇ ಭದ್ರತೆ ಇಲ್ಲದೆ ಇರುವುದು ಆತಂಕ ಆಗಿದೆ. ಇಲ್ಲಿಗೆ ಸೂಕ್ತ ಭದ್ರತಾ ವ್ಯವಸ್ಥೆ ಕಲ್ಪಿಸಬೇಕಾಗಿದೆ. ಚಂದ್ರಶೇಖರ್, ಅಮೋಘ ಟಿವಿ, ಚಿಕ್ಕನಾಯಕನಹಳ್ಳಿ. ತುಮಕೂರಿನ ಸಿದ್ದಿವಿನಾಯಕ ಸಮುದಾಯ ಭವನದಲ್ಲಿ ಇದೇ ತಿಂಗಳ 27ರಂದು ಗೋಹಾಧಾರಿತ ಕೃಷಿ ಹಾಗೂ ಸಾವಯವ ಕೃಷಿಯಿಂದ ರೈತರ ಅಭಿವೃದ್ಧಿ ಮತ್ತು ಪಂಚಮಹಾಭೂತಗಳ ಅರಿವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಸಂಶೋಧಕ ರಘುರಾವ್ ತಿಳಿಸಿದ್ದಾರೆ. ಮಹಾರಾಷ್ಟ್ರದ ಕೊಲ್ಲಾಪುರದ ಕಣ್ಣೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಪ್ರವಚನ ನಡೆಸಿ ಆನಂತರ ವಿಶೇಷ ವ್ಯಕ್ತಿಗಳ ಜೊತೆ ಸಂವಾದ ನಡೆಸುವವರು ಎಂದು ಶಿರಾ ತಾಲೂಕಿನ ಶ್ರೀಗಂಧ ಬೆಳೆಗಾರರ ಮತ್ತು ಬಳಕೆದಾರರ ಅಭಿವೃದ್ಧಿ ಸಂಶೋಧನಾ ಸಂಘದ ರಾಜ್ಯಾಧ್ಯಕ್ಷ ರಘುರಾವ್ರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇನ್ನು ಈ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಕೃಷಿಕರು, ಕೃಷಿಯಲ್ಲಿ ಆಸಕ್ತಿ ಹೊಂದಿದವರು, ಸಾರ್ವಜನಿಕರು ನೋಂದಣಿ ಮಾಡಿಸಿಕೊಳ್ಳಬೇಕು ಎಂದು ರಘುರಾವ್ ಮನವಿಯನ್ನು ಮಾಡಿದ್ದಾರೆ. ಸದೃಶ ಕಾಡುಸಿದ್ದೇಶ್ವರ ಸ್ವಾಮೀಜಿಗಳ ಆಶೀರ್ವಾದದಿಂದ ತುಮಕೂರು ನಗರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ 27ನೇ ತಾರೀಕು ಮಂಗಳವಾರ ಗೋ ಆಧಾರಿತ ಕೃಷಿ ಮತ್ತು ಸಾವಯವ ಕೃಷಿ
ಪಂಚಮಹಾಭೂತಗಳ ಸಮತೋಲನದ ಬಗ್ಗೆ ಪ್ರವಚನವನ್ನು ಕಾಡು ಸಿದ್ದೇಶ್ವರ ಸ್ವಾಮೀಜಿಯವರಿಂದ ಆಯೋಜಿಸಿರ್ತೀವಿ, ಅವ್ರ ಕಡೆ ಮುಖಾಂತರ ನಡೆಸ್ಕೊಡ್ತಾ ಇದ್ದೀವಿ. ಹಾಗಾಗಿ ಈ ರಾಜ್ಯದ ಜನತೆ, ಗೋ ಆಧಾರಿತ ಕೃಷಿ ಮಾಡ್ತಕ್ಕಂಥ ರೈತರು, ಸಾವಯವ ಕೃಷಿ ಮಾಡ್ತಕ್ಕಂಥ ರೈತರು ಈ ಕಾರ್ಯಕ್ರಮದಲ್ಲಿ ನೋಂದಣಿ ಮುಖಾಂತರ ನಾವು ಸಂಪರ್ಕಗಳ ನಂಬರನ್ನು, ನೋಂದಣಿ ನಂಬರ್ಗಳನ್ನು ಕೊಟ್ಟಿದ್ದೀವಿ. ನೋಂದಣಿ ಮಾಡಿಸ್ಕೊಂಥ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗುತ್ತೆ. ಹಾಗಾಗಿ ಸಾವಯವ ಕೃಷಿ ಮತ್ತು ಗೋ ಆಧಾರಿತ ಕೃಷಿ, ಪಂಚಮಹಾಭೂತಗಳ ಸಮತೋಲನದ ಬಗ್ಗೆ ಆಸಕ್ತಿ ಇರತಕ್ಕಂಥ ರೈತಾಪಿ ವರ್ಗ ಇರ್ಬೋದು, ಕಾರ್ಮಿಕರಿರ್ಬೋದು. ಇನ್ನು ಸಾಹಿತಿ ಸಿದ್ದಲಿಂಗಯ್ಯ ಹೊಲತಾಳರವರು ಸಾವಯವ ಕೃಷಿಯ ಬಗ್ಗೆ ವಿವರಿಸಿದರು. ನಿಜವಾಗ ಸಾವಯವ ಆದರೆ ಅದಕ್ಕೆ ಬೆಲೆ ಇದ್ದೇ ಇದೆ. ಉದಾಹರಣೆಗೆ ಹಾಲು ಇಡೀ ದೇಶದಲ್ಲೇ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ತುಮಕೂರು ಡಿಸ್ಟಿಕ್ಟ್, 100,000 ಲೀಟರ್ ಹೋಗ್ತಾರೆ. ಅದ್ರ ಬಗ್ಗೆ ನಾನು ಸದ್ಯದಲ್ಲಿ ಒಂದು ಪುಸ್ತಕವನ್ನು ಬರೀತಾ ಇದ್ದೀನಿ. ಇದು ನಂಬರ್ ಒನ್. ನಂಬರ್ ಟು, ನನ್ನ ಮನೆ ಪತ್ರಿಕೆಗಳಲ್ಲಿ ಓದಿರ್ಬೋದು ಈ ಕತ್ತೆನಲ್ಲಿ ಬರುವ ಹಾಲಿಗೆ ಎಷ್ಟು ಜೀವ ಪೋಷಕಾಂಶ ಇದೆ ಅನ್ನೋದು, ಮತ್ತು ಮೇಕೆ ಹಾಲು ಗಾಂಧೀಜಿಯವರು ಬಳಸ್ತಾ ಇದ್ದರು, ಇದ್ರ ಬಗ್ಗೆ ದೊಡ್ಡ ಸಂಶೋಧನೆಗಳಾಗಿರ್ಬೋದು. ಸಾವಯವ ಹಾಲಿಗೆ ನಿಜವಾದ ಬೇಡಿಕೆ ಇದೆ, ಜನ ಕೊಡ್ತಾರೆ. ನಮ್ಮಲ್ಲಿ ತುಮಕೂರಿನಲ್ಲೇ ಆವಿಷ್ಕಾರ ಅಂತ ಇದೆ, ನಮ್ಮ ಸ್ನೇಹಿತರು ಆನಂದ್ ಕುಮಾರ್ ಅಂತ ಇದ್ದಾರೆ. ಅವರು ದೇವರಾಯನದುರ್ಗದ ತಪ್ಪಲಿನಲ್ಲಿ ತರಕಾರಿ ಬೆಳೆದು ಬೆಳೆದರೆ ಪ್ರತಿನಿತ್ಯ ಖರ್ಚಾಗ್ತಾರೆ. ಹಾಗಾಗಿ ಒಂದು ಮಾತ್ರ ನೀವು ಎತ್ತಿರಿ ಪ್ರಶ್ನೆ, ಈ ದನಗಳಲ್ಲೇ ಬೇಸಾಯ ಮಾಡೋದು ಇವತ್ತು ಅಷ್ಟು ಸುಲಭ ಅಲ್ಲ. ಯಂತ್ರಗಳು ಬೇಕೇ ಬೇಕು. ನಾವು ಪೂರಕವಾಗಿ ದನಗಳನ್ನ ಬಳಸ್ಬೋದು, ಹೊತ್ತು 100% ನಾವು ಬೇಸಾಯವನ್ನು ನಮ್ಮ ಪಶುಗಳಲ್ಲಿ. ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ 16 ಜನ ರೆಡ್ಡಿಗಳು ಗೆದ್ದು ಶಾಸಕರಾಗಿದ್ದಾರೆ. ಹಾಗಾಗಿ ನಮ್ಮ ಸಮುದಾಯಕ್ಕೆ DCM ಸ್ಥಾನ ನೀಡಿ ಎಂದು ತುಮಕೂರಿನ ಜಿಲ್ಲಾ ರೆಡ್ಡಿ ಸಮುದಾಯದ ವತಿಯಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು. ರಾಜ್ಯದಲ್ಲಿ ನಮ್ಮ ಸಮುದಾಯಕ್ಕೆ DCM ಸ್ಥಾನ ಕೊಡಿ, ಪ್ರತ್ಯೇಕ ರೆಡ್ಡಿ ಸಮುದಾಯವನ್ನು ನೀಡಬೇಕು, ಒಕ್ಕಲಿಗ ರೆಡ್ಡಿ ಲಿಂಗಾಯತ್ ರೆಡ್ಡಿ ಎಂಬುದನ್ನು ತೆಗೆಯಬೇಕು, ಸರ್ಕಾರದಿಂದ ರೆಡ್ಡಿ ಸಮುದಾಯಕ್ಕೆ ಕಡಿಮೆ ಅನುದಾನ ಬಂದಿದೆ, ಹಾಗಾಗಿ ಎಲ್ಲ ಜಿಲ್ಲೆಗಳಿಗೂ ವಿದ್ಯಾರ್ಥಿ ನಿಲಯಗಳಿಗೆ ಸ್ಥಳ ಮತ್ತು ಅನುದಾನವನ್ನು ಸರ್ಕಾರ ನೀಡಬೇಕು ಎಂದು ಜಿಲ್ಲಾ ರೆಡ್ಡಿ ಸಮುದಾಯದ ಅಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ ಒತ್ತಾಯಿಸಿದರು. ಆಮೇಲೆ ಸರ್ಕಾರಕ್ಕಾಗಲಿ ರೆಡ್ಡಿ ಅಂತ ಸಪ್ರೇಟ್ ಮಾಡಬೇಕು ಅಂತ. ಈಗ ನಾವೆಲ್ಲೇನು ಅಪ್ಲಿಕೇಶನ್ ಫಿಲಪ್ ಮಾಡಬೇಕಾದ್ರೆ ವಕೀಲ್ಗ ರೆಡ್ಡಿ ಲಿಂಗಾಯತ್ ರೆಡ್ಡಿ ಅಂತ ಮಾಡ್ತೀವಿ, ಅದು ಬೇಡ. ನಮಗೇನಾಗಿದೆ, ಕನ್ಫ್ಯೂಸ್ ಆಗಿದೆ, ಅಷ್ಟು ಎಷ್ಟು ಜನ ಇದ್ದೀವಿ ನಾವು ಅಂತ ಇಲ್ಲಿವರೆಗೂ ನಮಗೆ ಫಿಗರ್ ಸಿಗ್ತಾ ಇಲ್ಲ. ಅದರಿಂದ ರೆಡ್ಡಿ ಅಂತ ಸಪ್ರೇಟಾಗೇ ಒಂದು ಸಮುದಾಯ ನಮ್ಗೆ ಕೊಡಬೇಕು ಅಂತ. ಈಗ ವಕೀಲ್ ಹೆಂಗೆ, ಲಿಂಗಾಯತ್ ಹೆಂಗೆ, ಗುರುಬ್ರೆಂಗೆ, ಗೋಲ್ಬ್ರೆಂಗೆ, ಆ ಥರ ನಮಗೂ ಒಂದು ಸಮುದಾಯ ರೆಡ್ಡಿ ಅಂತ ಸೇರಿಸ್ಬೇಕು ಅಂತ ನಮ್ಮ ಜಿಲ್ಲಾ ವತಿಯಿಂದ ಕೇಳಿಕೊಂಡು, ಆಮೇಲೆ ನಮ್ಮ ಎಲ್ಲ ಜಿಲ್ಲೆಗಳಿಗೆ ನಾನು ಇದೇ ಥರ ನೀವೆಲ್ಲ ಕೇಳಿ ಅಂತ ಅವ್ರನ್ನ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಜಿಲ್ಲಾ ಬೇರೆ ಜಿಲ್ಲೆ ರೆಡ್ಡಿ ಸಂಘದ ವತಿಯಿಂದ ಎಲ್ಲರೂ ಕೇಳಿದರೆ ತಾನೆ, ಈಗ ನಾವು ಒಬ್ಬರು ಕೇಳಿದ್ರೆ ಆಗಲ್ಲ, ಎಲ್ಲ ಜಿಲ್ಲಾ ರೆಡ್ಡಿ ಸಂಘದಿಂದ ಎಲ್ಲ ಜಿಲ್ಲಾದವರು ಈ ಥರ ಕೇಳಿ ಹಾಕಿದ್ರೇ ಅದು ತಲುಪೋದು, ಎಲ್ಲಿಗೆ ಅಲ್ಲಿಗೆ ತಲುಪೋದು. ಅದರಿಂದ ನಾವು ಹೇಳ್ತಾ ಇದ್ದೀವಿ, ನಮ್ಮ ಜಿಲ್ಲಾ ರೆಡ್ಡಿ ತುಮಕೂರು ಜಿಲ್ಲೆಯಿಂದ ನಾವೆಲ್ಲ ಸೇರಿ ಇಷ್ಟು ಜನಕ್ಕೆ ಹೆಚ್ಚು ಜನ ಈ ರೆಡ್ಡಿ ಸಮುದಾಯ ನಾವು ಹೆಚ್ಚು ಜನ ಇದ್ದೀವಿ ಅಂತ ನಾವು ನಮ್ಮ ಅಂದಾಜು ಪಾಟೀಲ್ ಸಾಹೇಬ್ರು ಹೇಳಿದ್ದು. ಈಗ 7-8 ವರ್ಷ ಹಿಂದೆ ಬೆಂಗಳೂರಲ್ಲಿ ರೆಡ್ಡಿ ಸಮುದಾಯ ಒಂದು ಸಮಾವೇಶ ಮಾಡಿದ್ವಿ, ಅವಾಗ 50-60 ಲಕ್ಷ ಜನ ಇದೆ ಅಂತ HK ಪಾಟೀಲ್ ಸಾಹೇಬ್ರು ಹೇಳಿದ್ರು. 50-60 ಲಕ್ಷ ಜನ ಇದೆ, ಈಗ 6-7 ವರ್ಷ ಆಯಿತು, ಇನ್ನೂ ಜಾಸ್ತಿ ಇದೆ ಅಂತ ಅವ್ರು ಹೇಳಿದ್ರು ಅವರು, ಬಟ್ ಲೆಕ್ಕ ಸಿಗಲಿಲ್ಲ. ಅದಕ್ಕೆ ನಮ್ಮದೇನು ಇದಕ್ಕೆ ಶುರು ಮಾಡ್ತಿದ್ದೀವಿ, ಲೆಕ್ಕ ಶುರು ಮಾಡಿದ್ರೆ ಎಷ್ಟು ಜನ ಇದ್ದೀವಿ ಅಂತ ನಾವು ಈಗ ಅನಾಲಿಸಿಸ್ ಮಾಡೋಕ್ಕೆ ರೆಡ್ಡಿ ಅಂತ ಸಪ್ರೇಟ್ ಫಸ್ಟ್ ರೆಡ್ಡಿ ಅಂತ ಮಾಡಬೇಕು. ರೆಡ್ಡಿ ಒಕ್ಕಲಿಗ ರೆಡ್ಡಿ ಲಿಂಗಾಯತ್ ರೆಡ್ಡಿ ಅನ್ನೋದು ಬಿಟ್ಬಿಟ್ಟು ಇನ್ನು ಮುಂದೆ ಸರ್ಕಾರ. KCET ಫಲಿತಾಂಶ ಪ್ರಕಟವಾಗಿದ್ದು, ತುಮಕೂರು ನಗರದ ವಿದ್ಯಾನಿಧಿ PU ಕಾಲೇಜಿನ ವಿದ್ಯಾರ್ಥಿ ವರುಣ್ ಗೌಡ ರಾಜ್ಯಕ್ಕೆ 83ನೇ ರ್ಯಾಂಕ್ ಬಂದಿದ್ದಾರೆ. ಧ್ರುವ, ಸುಜನ್ ಜೈನ್, ಜಯಂತ್ ಗೌಡ, ಹಿತೇಶ್ ಪಾಟೀಲ್, ಯಶವಂತ್, ಸಂಜಯ್, ಉಲ್ಲಾಸ್, ಶ್ರೇಯಾ, ಲಿಖಿತ್ ಸೇರಿದಂತೆ 15 ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ವಿಭಾಗದಲ್ಲಿ ಈ ಸಾಧನೆಗೈದಿದ್ದಾರೆ. ಇನ್ನುಳಿದಂತೆ BSc ಅಗ್ರಿಕಲ್ಚರ್ ಮತ್ತು ವೆಟರ್ನರಿ ವಿಭಾಗಗಳಲ್ಲೂ ವಿದ್ಯಾನಿಧಿ ವಿದ್ಯಾರ್ಥಿಗಳು ರ್ಯಾಂಕಿಂಗ್ ಪಡೆದುಕೊಂಡಿದ್ದಾರೆ. ಇನ್ನು ಪೋಷಕರು ನಮ್ಮ ಸಂಸ್ಥೆಯ ಮೇಲಿಟ್ಟ ವಿಶ್ವಾಸವನ್ನು ಉಳಿಸಿಕೊಂಡಿದ್ದೇವೆ ಎಂಬುದಕ್ಕಾಗಿ ಹೆಮ್ಮೆ ಎನಿಸುತ್ತಿದೆ. ನಾವು ನೀಡಿರುವ ಗುಣಾತ್ಮಕ ಶಿಕ್ಷಣದ ಭರವಸೆಯನ್ನು ಮಕ್ಕಳು ಸೂಕ್ತವಾಗಿ ಗ್ರಹಿಸಿಕೊಂಡು ಸಂಸ್ಥೆಗೆ ಹೆಮ್ಮೆ ತಂದಿದ್ದಾರೆ. 100ರ ಒಳಗಿನ ರ್ಯಾಂಕ್ ಬಂದಿರುವುದು ನಮ್ಮನ್ನು ಮುಂದಿನ ಸಾಧನೆಯ ಪಥಕ್ಕೆ ಅಣಿಗೊಳಿಸುವುದಕ್ಕಿದೆ.
ಇನ್ನು ಮುಂಬರುವ ವರ್ಷಗಳಲ್ಲಿ ಇನ್ನಷ್ಟು ಮಕ್ಕಳು ಈ ನಿಟ್ಟಿನಲ್ಲಿ ಯಶಸ್ಸನ್ನು ಕಾಣುವಂತಾಗಲಿ. ವಿದ್ಯಾರ್ಥಿಗಳಿಗೆ ಕಲಿಕಾ ಸ್ನೇಹಿ ವಾತಾವರಣ ಒದಗಿಸಿಕೊಟ್ಟು ಅಗತ್ಯ ಮಾರ್ಗದರ್ಶನವನ್ನು ಉತ್ತೇಜನವನ್ನು ನೀಡಿದರೆ ತಮ್ಮ ಬದುಕಿನಲ್ಲಿ ಔನ್ನತ್ಯವನ್ನು ಸಾಧಿಸುತ್ತಾರೆ ಎಂದು ವಿದ್ಯಾವಾಹಿನಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಎನ್ಬಿ ಪ್ರದೀಪ್ ಕುಮಾರ್ ಸಾಧಕರನ್ನ ಶ್ಲಾಘಿಸಿದರು. ನಮಗೆ 100 ರ್ಯಾಂಕ್ ಕ್ಲಬ್ ಅಂತ ಹೇಳ್ತೀವಿ, ಅಂದರೆ ಬಿಲೋ 100 ರ್ಯಾಂಕ್ ತೆಗೆದಿರೋ ಒಬ್ಬ ವಿದ್ಯಾರ್ಥಿ ನಮ್ಮ ಜೊತೆಗಿದ್ದಾರೆ. 83 KCET ರ್ಯಾಂಕ್ನ ವರುಣ್ ಗೌಡ ಅನ್ನೋರು ತೆಗೆದಿದ್ದಾರೆ. ಇದು ನಮಗೆ ಮತ್ತು ನಮ್ಮ ಟೀಚರ್ಸ್ಗಳಿಗೆ ಪ್ರಿನ್ಸಿಪಾಲಿಗೆ ಭಾಳ ಹೆಮ್ಮೆ ವಿಷಯ, ಯಾಕಂದರೆ 100 ರ್ಯಾಂಕ್ KCET ಒಳಗಡೆ ತೆಗೆಯೋದು ಭಾಳ ಕಷ್ಟದ ಕೆಲಸ. ನಮ್ಮ ಕಾಲೇಜ್ನಲ್ಲಿ ಇಂಟಿಗ್ರೇಟೆಡ್ ಕೋಚಿಂಗ್ ಏನು ಪ್ರೊವೈಡ್ ಮಾಡ್ತಾ ಇದ್ದಾರೆ, ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನು ಮಕ್ಕಳಿಗೆ ಪ್ರಿಪೇರ್ ಮಾಡ್ತಾರೆ, ಆ ನಿಟ್ಟಿನಲ್ಲಿ ಅದ್ಭುತವಾದ ಕೆಲಸ ಆಗಿದೆ. ಸೊ ಅದರ ಪ್ರತಿಫಲವಾಗಿ ಇವತ್ತು ನಮಗೆ ನಮ್ಮ ವಿದ್ಯಾರ್ಥಿಗಳ ರಿಸಲ್ಟ್ಸ್ ಭಾಳ ಸಂತೋಷ ತಂದುಕೊಟ್ಟಿದೆ. ಎಸ್ಪೆಷಲಿ ವರುಣ್ ಗೌಡ ಸ್ಕೋರ್ಡ್ 83rd ರ್ಯಾಂಕ್ ಇನ್ KCET. ನಿನ್ನೆ ನಮಗೆ ನೀಟ್ ಎಕ್ಸಾಮಲ್ಲೂ ಕೂಡ ಸುಮಾರು 11 ವಿದ್ಯಾರ್ಥಿಗಳು 420 ಮೇಲೆ ತೆಗೆದಿದ್ದಾರೆ. ಬೇರೆ ವಿ ಎಕ್ಸ್ಪೆಕ್ಟ್ 430 ಮೇಲೆ ತೆಗೆದಿರೋ 420-450 ಮೇಲೆ ತೆಗೆದಾಗ ನಮಗೆ ಫ್ರೀ ಮೆಡಿಕಲ್ ಸೀಟ್ ಸಿಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಇನ್ನು ವರುಣ್ ಗೌಡ ಮಾತನಾಡಿ, ಕಾಲೇಜಿನಲ್ಲಿ ನೀಡಿದ ಪ್ರೋತ್ಸಾಹ ನನ್ನನ್ನು ಈ ಹಂತಕ್ಕೆ ಬೆಳೆಸಿದೆ. ವಿದ್ಯಾರ್ಥಿಗಳೊಂದಿಗೆ ಸ್ನೇಹದಿಂದ ವರ್ತಿಸುವ ಶಿಕ್ಷಕರೊಂದರವರು ಸದಾ ನಮಗೆ ನೀಡುತ್ತಿದ್ದ ಉತ್ತೇಜನ ನಮ್ಮನ್ನು ಸಾಧನೆಯ ಕಡೆ ಪ್ರೇರೇಪಿಸಿದೆ. ಇನ್ನು ಮುಂದಿನ ವರ್ಷಗಳಲ್ಲಿ ನಮ್ಮ ಕಾಲೇಜಿಗೆ ಹೆಚ್ಚಿನ ಮಂದಿಗೆ ಇನ್ನಷ್ಟು ಒಳ್ಳೆಯ ರ್ಯಾಂಕಿಂಗ್ ಬರಲಿ ಎಂದು ಹಾರೈಸಿದರು. ನಾನು ಯಾವಾಗಲೂ ಅವತ್ತಿಂದ ಅವತ್ತು ಓದ್ತಾ ಇದ್ದೆ, ನನಗೆ ಯಾವತ್ತು ಅದರಿಂದ ಏನೋ ಬರ್ಡನ್ ಅನ್ನಿಸ್ಲಿಲ್ಲ. ಅಂದರೆ ಲಾಸ್ಟ್ ಹೇಗೆ ಎಲ್ಲ ಎಲ್ಲರಿಗೂ ಅಡ್ವೈಸ್ ಮಾಡೋದು ಇಷ್ಟೇ, ಹಾರ್ಡ್ ವರ್ಕ್ ಜಾಸ್ತಿ ಮಾಡಿರಿ, ಸ್ಮಾರ್ಟ್ ವರ್ಕ್ ಮಾಡಿ, ಅವತ್ತಿಂದ ಅವತ್ತು ಓದ್ಕೊಳ್ಳಿ, ಎಲ್ಲ ಈಸಿ ಆಗುತ್ತೆ. ಇನ್ನು ಸಾಧಕ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಅಭಿನಂದಿಸಲಾಯಿತು. ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರೊಂದರವರು ಉಪಸ್ಥಿತರಿದ್ದರು. ಇನ್ನು ಕಿರಿಯ ವಿದ್ಯಾರ್ಥಿಗಳು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ತುಮಕೂರು ಜಿಲ್ಲೆ ತಿಪಟೂರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಲೋಕಾಯುಕ್ತ ಎಸ್ಪಿ ವಾಲಿ ಸಾಬ್ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕ ಕುಂದುಕೊರತೆಗಳ ಸಭೆ ನಡೆಸಲಾಯಿತು. ತಿಪಟೂರು ನಗರದ UGD ಕೊಳಚೆ ನೀರು ಹೇಮಾವತಿ ನಾಲೆಗೆ ಸೇರುತ್ತಿದ್ದು ತಿಪಟೂರು ನಗರಸಭೆ ಅಧಿಕಾರಿಗಳ ಬೇಜವಾಬ್ದಾರಿ ವಿರುದ್ಧ ಲೋಕಾಯುಕ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ ಹಲವಾರು ವರ್ಷಗಳಿಂದ UGD ನೀರು ಹೇಮಾವತಿ ನಾಲೆ ಸೇರುತ್ತಿದೆ. ಕೊಳಚೆ ನೀರು ತುಮಕೂರು ಜನರ ಕುಡಿಯುವ ನೀರಿಗೆ ಸೇರುತ್ತಿದ್ದರೂ ಸರಿಪಡಿಸದೆ ನಿರ್ಲಕ್ಷ್ಯ ವಹಿಸುವುದು ಸರಿಯಲ್ಲ. ಯಾವುದಾದರೂ ಅವಘಡ ಸಂಭವಿಸಿ ಸಾರ್ವಜನಿಕರಿಗೆ ತೊಂದರೆ, ನಿಮ್ಮ ಮೇಲೆ ಕ್ರಿಮಿನಲ್ ಕೇಸು ದಾಖಲಿಸುವುದಾಗಿ ಕೂಡಲೇ ಸಮಸ್ಯೆ ಸರಿಪಡಿಸಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆಯಿತು. ಇನ್ನು ನಗರಸಭೆಯಿಂದ 5 ಸಾರ್ವಜನಿಕ ಶೌಚಾಲಯ ನಿರ್ಮಿಸಿದ್ದು 3 ಶೌಚಾಲಯಗಳು ಸಾರ್ವಜನಿಕರ ಬಳಕೆಗೆ ಬಾರದಂತಾಗಿದೆ. ಇನ್ನು ಇದಕ್ಕೆ ಸಾರ್ವಜನಿಕರು ಒತ್ತಾಯಿಸಿದರು. ತಿಪಟೂರು ಎಪಿಎಂಸಿಯಲ್ಲಿ ದಲ್ಲಾಳಿಗಳ ಹಾವಳಿ ಜಾಸ್ತಿಯಾಗಿದೆ. ದಲ್ಲಾಳಿಗಳ ಮೂಲಕ ನ್ಯಾಪೆಡ್ ಕೇಂದ್ರಕ್ಕೆ ಕೊಬ್ಬರಿ ತರಲಾಗಿದೆ ಎಂದು ರೈತ ಮುಖಂಡ ಜಯಚಂದ್ರ ಶರ್ಮಾ ಲೋಕಾಯುಕ್ತರಿಗೆ ದೂರು ಸಲ್ಲಿಸಿದರು. ಇನ್ನು ಸಭೆಯಲ್ಲಿ DYSP ಮಂಜುನಾಥ್, ಹರೀಶ್ ಸಬ್ ಇನ್ಸ್ಪೆಕ್ಟರ್ ಸತ್ಯನಾರಾಯಣ, ಶಿವರುದ್ರಪ್ಪ, ಇಒ ಸುದರ್ಶನ್, Grade 2 ತಹಶೀಲ್ದಾರ್ ಜಗನ್ನಾಥ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮಾನತೆ, ಸ್ವಾತಂತ್ರ್ಯ, ಶೋಷಣೆಯ ವಿರುದ್ಧ ಹೋರಾಟವೇ ನಮ್ಮ ಸಂಘಟನೆಯ ಮುಖ್ಯ ಗುರಿಯಾಗಿದೆ ಎಂದು ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷ ನೆಲಮಂಗಲದಲ್ಲಿ P.Murthy ತಿಳಿಸಿದ್ದಾರೆ. ನೆಲಮಂಗಲ ತಾಲೂಕಿನ ನಿಡುವಂದ ಕಾಲೋನಿಯಲ್ಲಿ ನೂತನ ಡಾಕ್ಟರ್ BR ಅಂಬೇಡ್ಕರ್ ಸೇನೆಯ ನೂತನ ಗ್ರಾಮ ಶಾಖೆ ಉದ್ಘಾಟನೆ ಹಾಗೂ ಪದಾಧಿಕಾರಿಗಳ ಆಯ್ಕೆಗೆ ಚಾಲನೆ ನೀಡಿದರು. ಈ ವೇಳೆ ರಾಜ್ಯಾಧ್ಯಕ್ಷ P.Murthy ಮಾತನಾಡಿ, ಈ ಶಾಖೆಯು ದಾಬಸ್ಪೇಟೆ ಕೈಗಾರಿಕಾ ವಲಯದಲ್ಲಿದ್ದು ಇಲ್ಲಿನ ಕಂಪನಿಗಳಲ್ಲಿ ಸ್ಥಳೀಯರಿಗೆ ಆದ್ಯತೆ, ಮಹಿಳೆಯರಿಗೆ ನೆರವು ಹಾಗೂ ಆಡಳಿತ ವ್ಯವಸ್ಥೆಯಲ್ಲಿ ನಿಮ್ನ ವರ್ಗಗಳನ್ನು ಕಡೆಗಣಿಸಿದ್ದಾರೆ.
ಹೋರಾಟದ ಜಾಗೃತಿಗೆ ಸಂಘಟನೆ ಅವಶ್ಯಕತೆ ಇದೆ. ಮುಂದಿನ ದಿನಗಳಲ್ಲಿ ಗ್ರಾಮ ಶಾಖೆಗೆ ಇನ್ನಷ್ಟು ಮಹತ್ವ ನೀಡುತ್ತೇವೆ. ಶಿಕ್ಷಣ, ಸಮಾನತೆ, ಜಾಗೃತಿ ನಮ್ಮ ಸಂಘಟನೆಯ ಮುಖ್ಯ ಮೂರು ಅಂಶಗಳಾಗಿದೆ. ಇದನ್ನ ಜಾರಿಗೆ ತರುತ್ತೇವೆ ಎಂದರು. ಎಲ್ಲ ನಮ್ಮ ಯುವಕರಿಗೆ ಅಣ್ಣ ತಮ್ಮರಿಗೆ ತಿಳಿಸೋಂಥ ಒಂದು ಕೆಲಸ ಮಾಡ್ತೀವಿ. ಮತ್ತು ಬಾಬಾ ಸರ್ ಅಂಬೇಡ್ಕರ್ ಸಾಹೇಬರ ತತ್ವ ಸಿದ್ಧಾಂತಗಳು, ಬುದ್ಧನ ಮಾರ್ಗ, ಅಂಬೇಡ್ಕರ್ ಅವ್ರ ಮಾರ್ಗ ಮತ್ತು ಬಸವಣ್ಣವರ ಮಾರ್ಗ, ಇದನ್ನು ನಮ್ಮ ಯುವಕರಿಗೆ ಹೇಳ್ಕೊಡ್ಬೇಕಾಯ್ತದೆ. ಆ ನಿಟ್ಟಲ್ಲಿ ಇದು ಇವತ್ತು ಏನು ನಾವು ಮಾಡಿದ್ದೀವಿ, ಇನ್ನು ಮುಂದೆ ದಿನ ಈ ಕಾರ್ಯಕ್ರಮ ನಡೀತಾ ಇರುತ್ತೆ. ಮುಂದಿನ ದಿನಗಳಲ್ಲಿ ದೊಡ್ಡ ಸಮಯಸಮಣಿ ರಾಜ್ಯದ ಮುಖ್ಯಮಂತ್ರಿನ ಕರೆಸೋಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸರ್. ಎಲ್ಲ ಒಂದು ಕಡೆ ಸರ್, ಇಲ್ಲಿ ನೋಡಿ, ಕಳೆದ ಬಾರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬೇಕಾರೆ KPCC ರಾಜ್ಯಾಧ್ಯಕ್ಷ ಪರಮೇಶ್ವರ್ ಇದ್ದರು. ಪರಮೇಶ್ವರ್ ಇದ್ದಂಥ ಕಾಲಘಟ್ಟದಲ್ಲಿ ಸುಮಾರು ನೀವೇನು ಇವತ್ತು ಸರ್ಕಾರ ನೋಡ್ತಾ ಇದ್ದಾರೆ, ಆ ನಿಟ್ಟಲ್ಲಿ 125-130 ಸೀಟು ಕಾಂಗ್ರೆಸ್ ಗೆದ್ದಿತ್ತು. ಅದು ಕಾರಣ ಯಾರು? ಪರಮೇಶ್ವರ್. ಅಂದರೆ ಪರಮೇಶ್ವರ್ನ ಕುತಂತ್ರ ಮಾಡಿ, ಎಲ್ಲಿ ಪರಮೇಶ್ ಗೆದ್ದುಬಿಟ್ರು ದಲಿತ್ ಸಿ ಎಂ ಮಾಡ್ತಂತೆ ಅವ್ರನ್ನ ಕುತಂತ್ರ ಮಾಡಿ ಮೂಲೆ ಗುಂಪು ಮಾಡಿದ್ರು. ಆದರೆ ನಮ್ಮ ಜನ ಇವತ್ತು ಎಲ್ಲ ಬುದ್ಧಿವಂತರಾಗಿದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಖಂಡಿತವಲ್ಲೂ ದಲಿತ್ ಸಿ ಎಂ ಮಾಡೇ ಮಾಡ್ತೀವಿ ಸರ್. ಸರ್, ಎಲ್ಲೊಂದು ಕಡೆ ಸಂಘಟನೆ ನಿಮ್ಮದು ಕೂಡ ಒಂದಿದ್ದರೆ ಹಲವಾರು ಸಂಘಟನೆ ಸರ್, ಆಕಾಶದಲ್ಲಿ ನಕ್ಷತ್ರ ಏನು ಸಕ್ಕಲ್ಲ. ಹಂಗೆ ಬಾಬಾ ಸರ್ ಅಂಬೇಡ್ಕರ್ ಸಾಹೇಬರ ಸಂಘಟನೆ ಸಾವಿರ ಸಂಘಟನೆ. ಸಂಘಟನೆಯ ಜಿಲ್ಲಾಧ್ಯಕ್ಷ ಶಿವಸ್ವಾಮಿ ಮಾತನಾಡಿ, ಸೋಂಪುರ ಹೋಬಳಿಯಾದ್ಯಂತ ಶಾಖೆ ಸ್ಥಾಪಿಸಿ 10,000 ಸಂಖ್ಯೆಯಲ್ಲಿ ದೊಡ್ಡ ಸಂಘಟನೆ ಕಾರ್ಯಕ್ರಮ ರೂಪಿಸುತ್ತೇವೆ ಎಂದರು. ಜಯ ಭೀಮ್. ಇಲ್ಲಿ ನಮ್ಮ ಸೋಂಪುರ ಹೋಬಳಿಯಲ್ಲಿ ಪ್ರತಿ ಗ್ರಾಮದಲ್ಲೂ ಅಂಬೇಡ್ಕರ್ ಸೇನೆಯ ಹಳ್ಳಿಗಳಲ್ಲಿ ಒಂದು ಬೋರ್ಡ್ ನೆಟ್ಟು ಎಲ್ಲ ನಮ್ಮ ಪದಾಧಿಕಾರಿಗಳನ್ನು ಸೇರಿಸ್ಕೊಂಡು ದೊಡ್ಡ ಮಟ್ಟದಲ್ಲೊಂದು ದೊಡ್ಡ ಕಾರ್ಯಕ್ರಮ ಮಾಡಿ, ಯಾರೇ ಒಂದು ಏನೇ ಒಂದು ಅನ್ಯಾಯ ಆದ್ರೂ ನಾವೊಂದು ಹೋರಾಟದಿಂದ ಆ ಅನ್ಯಾಯವನ್ನು ತಡೆದು ನಾವು ನಮ್ಮ ಪಿ ಮೂರ್ತಿ ಅಣ್ಣರ ನೇತೃತ್ವದಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ನಾನು ಸಂಘಟನೆಯನ್ನ ಏರ್ಪಡಿಸ್ತೀನಿ. ಸರ್, ಯಾವರಿಗೆ ಕೆಲಸ ಸಿಗಲ್ಲ ಅಂತ ಸಂದರ್ಭದಲ್ಲಿ ಯಾವ ರೀತಿ ಹೋರಾಟ ರೂಪಿಸ್ತೀರಾ, ನೀವು ಯಾವ ರೀತಿ ಸಹಕಾರ ಕೊಡ್ತೀರಾ ನಿಮ್ಮ ಸಂಘಟನೆ? ಪ್ರತಿ ಒಂದು ಯಾವುದೇ ಒಂದು ಕಂಪ್ನಿಯಲ್ಲಿ ಏನೇ ತೊಂದರೆ ಆದ್ರೂ ಏನಿಲ್ಲ ಅಂದ್ರೂ ಒಂದು 100-200 ಜನ ತಕ್ಕ ಹೋಗ್ಬಿಟ್ಟು ನಾವು ಸಂಘಟನೆನ ಪ್ರತಿ ಯಾರಿಗೆ ಅಲ್ಲಿ ಅನ್ಯಾಯ ಆಗಿದ್ರು ನಾವೆಲ್ಲರೂ ಹೋಗಿ ನಿಂತ್ಕೊಂಡು ಕುಂತ್ಕೊಂಡು ನಾವು ಬೇರೆ ಥರ ರೀತಿಯಲ್ಲಿ ಏನಾದರೂ ತೊಂದರೆ ಆದರೆ ನಾವು ನಿಂತ್ಕೊಂಡು ಹೋರಾಟ ಮಾಡೋಕೆ ರೆಡಿ ಇದ್ದೀವಿ. 10,000 ಜನ ಸಂಘಟನೆ ಈಗ ಫಸ್ಟು ಈಗ ಗ್ರಾಮ ಶಾಖೆ ಸ್ಟಾರ್ಟ್ ಮಾಡಿದ್ದೀವಿ. ಈ ಪ್ರತಿ ನಮ್ಮ ಸೋಂಪುರ ಹೋಬಳಿಯಲ್ಲಿ ಎಷ್ಟು ಹಳ್ಳಿಗಳಿದ್ದಾವೆ ಪ್ರತಿಯೊಂದು ಗ್ರಾಮದಲ್ಲೂ ನಾವು ಫಸ್ಟು ಗ್ರಾಮ ಶಾಖೆ ಓಪನ್ ಮಾಡಿಬಿಟ್ಟು ನಾವು ಈ ಸಂದರ್ಭದಲ್ಲಿ ರಾಜ್ಯ ಮಹಿಳಾ ಸಮಾಜದ ರಾಜ್ಯಾಧ್ಯಕ್ಷ ಸಿಪಿ ಮಹಾಲಕ್ಷ್ಮಿ, ಹೋಬಳಿಯ ಸಂಘಟನೆಯ ಗೌರವಾಧ್ಯಕ್ಷ ಲಕ್ಷ್ಮೀಕಾಂತ್, ತಾಲೂಕು ಅಧ್ಯಕ್ಷ ಮನು ಬಿಎನ್ ಇನ್ನಿತರರು ಹಾಜರಿದ್ದರು. ತುಮಕೂರು ನಗರದ ವಿದ್ಯಾವಾಹಿನಿ ಪದವಿ ಪೂರ್ವ ಕಾಲೇಜಿನಲ್ಲಿ KCET ರ್ಯಾಂಕ್ ಬಂದ ವಿದ್ಯಾರ್ಥಿಗಳನ್ನ ಸಂಸ್ಥೆಯ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಅಭಿನಂದಿಸಿದ್ರು. ತುಮಕೂರಿನ ವಿದ್ಯಾವಾಹಿನಿ ಪದವಿ ಪೂರ್ವ ಕಾಲೇಜಿನಲ್ಲಿ KCET ರ್ಯಾಂಕ್ ಪಡೆದ 3 ವಿದ್ಯಾರ್ಥಿಗಳನ್ನ ಅಭಿನಂದಿಸಿ ಮಾತನಾಡುತ್ತಿದ್ರು. ಅಮೋಘ ಕಾರದ್ವಾಜ, ವಿ ಹರ್ಷ, ಆರ್ ಗಾನಶ್ರೀ ರವರಿಗೆ ಪ್ರದೀಪ್ ಕುಮಾರ್ ಅವರು ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಅಭಿನಂದಿಸಿದ್ರು. ಅತಿ ಕಮ್ಮಿ ರ್ಯಾಂಕ್ ತೆಗೆಯೋದು ಕೂಡ ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಇಂಜಿನಿಯರಿಂಗ್ ಇರ್ಬೋದು ಅಥವಾ ಮೆಡಿಕಲ್ ಸೀಟ್ಗಳಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಮಾಡಿ ಆ ರ್ಯಾಂಕಿನ ಮೇಲೆ, ಆ ಮಾರ್ಕ್ಸಿನ ಮೇಲೆ ನಿಮಗೆ ಸೀಟನ್ನು ಹಂಚಿಕೆ ಆಗುತ್ತೆ. ಸೊ ಬೋರ್ಡ್ ಜೊತೆಗೆ ನಾವು ಕಾಂಪಿಟೇಟಿವ್ ಎಕ್ಸಾಮಲ್ಲೂ ನಾವು ಇಂಡಿಕೇಟೆಡ್ ಕೋಚಿಂಗ್ ಕೊಡ್ತಾ ಇರೋದ್ರಿಂದ ನಮ್ಮ ವಿದ್ಯಾರ್ಥಿಗಳು ವರ್ಷದಿಂದ ವರ್ಷಕ್ಕೆ ಬೆಟರ್ ಆ್ಯಂಡ್ ಬೆಟರ್ ರ್ಯಾಂಕ್ ತೆಗಿತಾ ಇದ್ದಾರೆ. ನಿಮ್ಮ ಜೂನಿಯರ್ಸ್ ಏನಿದ್ದಾರೆ ಅವ್ರಿಗೆ ಬೆಂಚ್ ಮಾರ್ಕಿಂಗ್ ಇಟ್ಟಿದ್ದಾರೆ. ಇದಕ್ಕಿಂತ ಕಮ್ಮಿ ರ್ಯಾಂಕು ನೀವು ತೆಗೆದು ತೋರಿಸ್ಬೇಕು. ಇವತ್ತಿಂದಲೇ ನಿಮ್ಮ ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ಚೆನ್ನಾಗಿ ಓದಲಿಕ್ಕೆ ಶುರು ಮಾಡಬೇಕು. ಬೋರ್ಡ್ ಪಠ್ಯ ಪುಸ್ತಕದ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಏನು ಅಬ್ಜೆಕ್ಟಿವ್ ಕ್ವಶನ್ಸ್ ನಮ್ಮಲ್ಲಿ ಮಾಡ್ತಾ ಇರ್ತಾರೆ. ಅದನ್ನು ಪ್ರತಿದಿನ ಹೋಗಿ ಈ ರ್ಯಾಂಕ್ಗಿಂತ ಕಮ್ಮಿ ರ್ಯಾಂಕ್ ತೆಗಿಬೇಕು. ಆಮೇಲೆ ಈಗಲೇ ತೆಗೆದಿರೋ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಅಭಿನಂದನೆಗೆ ಹೇಳ್ತೀನಿ. ಅವ್ರಿಗೆ ಆಯ್ಕೆ ಇಷ್ಟ ಇರುವಂಥ ಯಾವುದೇ ಕಾಲೇಜಿಂದ ಸಿಗಲಿ. ಇನ್ನು ಈ 3 ವಿದ್ಯಾರ್ಥಿಗಳು KCET ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದು ಕಾಲೇಜಿಗೆ ಹಾಗೂ ಶಿಕ್ಷಣ ಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ. ರ್ಯಾಂಕ್ ಬಂದಿರುವುದು ತಮಗೆ ಅತೀವ ಸಂತಸವಾಗಿದೆ ಎಂದು ರ್ಯಾಂಕ್ ವಿಜೇತರು ತಮ್ಮ ಸಂತಸವನ್ನ ಹಂಚಿಕೊಂಡರು. ಎಕ್ಸ್ಪೆಕ್ಟ್ ಮಾಡಿದಷ್ಟು ವಿಷಯ ತಂದೆ ತಾಯಿ ಖುಷಿ ಪಡ್ತೀವಿ. ಪೇರೆಂಟ್ಸ್ ಎಲ್ಲ ಇದು ಮಾಡಿದ್ರು, ಇದು ನಿಮ್ಮ ಕ್ಲಾಸ್ ಟೀಚರ್ ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ? ಎಲ್ಲ ಹೇಳ್ಕೊಟ್ಟಿದ್ದಂಗೆ ನಾನು ಓದಿದ್ದೀನಿ, ಮನೇಲಿ ನಾನು ವರ್ಕ್ ಮಾಡ್ತಿದ್ದೆ ಮತ್ತು ನನಗೆ ಸಿಕ್ಕಿದ ರೆಫರೆನ್ಸಸ್ ಎಲ್ಲ
ಯೂಸ್ ಮಾಡಿಕೊಂಡು ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡಿದ್ದಕ್ಕೆ ಬಂದಿದ್ದೀವಿ. ಕಾನ್ಸಂಟ್ರೇಟ್ ಮಾಡುವಂಥದ್ದು ಅವತ್ತಿಂದ ಅವತ್ತು ಎಷ್ಟಾಗುತ್ತೋ ಅಷ್ಟು. ಶಿತಾವಿ, ನಾನು ವಿದ್ಯಾವಾಹಿನಿ ಪದವಿ ಪೂರ್ವ ಕಾಲೇಜಿಗೆ ಹೋಗಿ ಓದಿದ್ದೆ. ನನಗೆ ರ್ಯಾಂಕ್ ಬಂದ್ಬಿಟ್ಟು 2008-14 ರ್ಯಾಂಕ್ ಬಂದಿದೆ. ಈ ರ್ಯಾಂಕ್ ನೋಡ್ಬಿಟ್ಟು ನಮ್ಮ ಫ್ಯಾಮಿಲಿ ಪೂರ್ತಿ ತುಂಬ ಖುಷಿಪಟ್ಟಿದೆ. ಸಿ ಇ ಟಿ ನೀಟ್ ಬೇಕಾಗಿರೋದು ಹಾರ್ಡ್ ವರ್ಕ್ ಅಲ್ಲ, ಸ್ಮಾರ್ಟ್ ವರ್ಕ್ ಬೇಕಾಗುತ್ತೆ. ಇದು ನಿಮಗೆ ಇಷ್ಟು ಸ್ಕೋರ್ ಬರುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ದೆ? ಮಾಡಿದ್ದೆ, ನಾನು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಷ್ಟೇ ಬಂದಿದೆ. ನನ್ನ ಹೆಸರು ದಾನಶ್ರೀ, ನಾನು ವಿದ್ಯಾವಾಹಿನಿ ಪದವಿ ಪೂರ್ವ ಕಾಲೇಜಲ್ಲಿ ಕೆಲಸ ಮಾಡ್ತಿದ್ದೀನಿ. ನನ್ನ ಕೆ ಸಿ ಟಿ ರ್ಯಾಂಕಿಂಗ್ ಬಂದು 9350. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಷ್ಟೇ ಬಂದಿದ್ದೆ. ನಮ್ಮ ಪೇರೆಂಟ್ಸ್ ಎಲ್ಲ ಖುಷಿ ಪಟ್ಟಿದ್ದಾರೆ, ನನಗೆ ಖುಷಿ ಇದೆ. ಟೀಚರ್ಸು ಮತ್ತು ಪೇರೆಂಟ್ಸು ತುಂಬ ಖುಷಿ. ಯಾವ ರೀತಿ ಪ್ರಿಪೇರ್ ಆಗಿದೆ ಟೀಚರ್ಸನ್ನು ಹೇಳಿದ್ದು ಮತ್ತು ಸ್ವಲ್ಪ? ಇನ್ನು ಕಾಲೇಜಿನ ಪ್ರಾಚಾರ್ಯ ವೀರೇಶ್ ಬಾಬು, ಉಪನ್ಯಾಸಕ ರಾಜಶೇಖರ್ ಮತ್ತಿತರರು ರ್ಯಾಂಕ್ ವಿಜೇತರನ್ನ ಅಭಿನಂದಿಸಿದರು. ಇದಿಷ್ಟು ಈವರೆಗಿನ ವಾರ್ತೆಗಳ ವಿವರ. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.